ಜೊಯ್ಡ ತಾಲೂಕಿನ ಕುಂಬಾರವಾಡದ ಅಂಬೇಡ್ಕರ್ ಭವನದಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ವತಿಯಿಂದ ಜಾಗತಿಕ ಹುಲಿ ದಿನಾಚರಣೆ ನಡೆಯಿತು. ಕಾರ್ಯಕ್ರಮವನ್ನು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಣಶಿಯ ಎಸಿಎಫ್ ಜಿಕೆ ಶೇಟ್ ಉದ್ಘಾಟಿಸಿ ಮಾತನಾಡಿ, ವರ್ಷವೂ ನಮ್ಮ ಅರಣ್ಯ ಇಲಾಖೆಯಿಂದ ಹುಲಿ ದಿನಾಚರಣೆ ಆಚರಿಸಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ಕಾಡಿನಲ್ಲಿ ಹುಲಿ ಸಂಖ್ಯೆ ಹೆಚ್ಚಿಸುವುದಾಗಿದೆ. ಜನರ ಸಹಭಾಗಿತ್ವದೊಂದಿಗೆ ಗ್ರಾಮ ಅರಣ್ಯ ಸಮಿತಿಗಳನ್ನು ಮಾಡುವ ಮೂಲಕ ಕಾಡಿನಲ್ಲಿ ಆಗುವ ಬೇಟೆ ಹಾಗೂ ಮರಗಳ ಕಳ್ಳತನ ನಿಯಂತ್ರಣ ಮಾಡಲಾಗಿದೆ. ಹುಲಿ ಬೇಟೆ ಮಾಡಿದರೆ ಏನು ಶಿಕ್ಷೆ ಇದೆ ಎಂಬುದನ್ನು ವಿವರಣೆ ನೀಡಿದರು. ಕಾಡಿನಲ್ಲಿ ಹುಲಿ ಇರುವುದರಿಂದ ಹಸಿರು ಸಮೃದ್ಧವಾಗಿದೆ. ಜೀವ ವೈವಿಧ್ಯದ ಆಹಾರ ಸರಪಳಿಯಂತೆ ಬದುಕಲು ಹುಲಿ ಮುಖ್ಯ ಪಾತ್ರ ವಹಿಸಿದೆ. ದೇಶದಲ್ಲಿ 25 ಹುಲಿ ಸಂರಕ್ಷಿತ ಪ್ರದೇಶವಿದೆ. ನಮ್ಮ ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ದೇಶದಲ್ಲಿಯೇ ಎರಡನೇ ಸ್ಥಾನದಲ್ಲಿದೆ. ಅದರಲ್ಲೂ ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 29 ಹೆಚ್ಚಿನ ಹುಲಿಗಳು ಇರುವ ಮಾಹಿತಿ ಇದೆ ಎಂದರು. ಪ್ರಾಸ್ತಾವಿಕವಾಗಿ ಕುಂಬಾರವಾಡ ಗ್ರಾಮ ಪಂಚಾಯತ್ ಸದಸ್ಯ ಶಾಂತಾರಾಮ ಕಾಮತ್ ಮಾತನಾಡಿ, ಹುಲಿ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ನಡೆಸುತ್ತಿರುವುದು ಸಂತಸದ ವಿಷಯ. ತಾಲೂಕಿನ ಹಲವು ಪ್ರದೇಶಗಳು ಹುಲಿ ಸಂರಕ್ಷಿತ ಪ್ರದೇಶ. ಆದಾಗಿನಿಂದ ಕಳ್ಳಬೇಟೆ ಮತ್ತು ಮರಗಳ ಕಳ್ಳತನ ತಪ್ಪಿದೆ. ಅರಣ್ಯ ಇಲಾಖೆ ಅನೇಕ ಮಹಿಳೆಯರಿಗೆ ಜೇನಿನ ಕೃಷಿ ಮಾಡಲು ಸಹಕಾರ ನೀಡಿದೆ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇಲಾಖೆಯಿಂದ 175 ಹೆಚ್ಚಿನ ಮಹಿಳೆಯರು ಜೇನು ಪೆಟ್ಟಿಗೆ ಪಡೆದುಕೊಂಡಿದ್ದಾರೆ ಎಂದರು. ಕಾರ್ಯಕ್ರಮದ ಕುರಿತಾಗಿ ಜೋಯಿಡ ತಹಶೀಲ್ದಾರ್ ಮಂಜುನಾಥ್ ಮುನ್ನೋಳ್ಳಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ ಬಡಕುತ್ರಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದ ಮಕ್ಕಳಿಗೆ ಅರಣ್ಯ ಇಲಾಖೆಯಿಂದ ಬಹುಮಾನ ಮತ್ತು ಸಹಾಯಧನ ನೀಡಲಾಯಿತು. ವೇದಿಕೆಯಲ್ಲಿ ಕುಂಬಾರವಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪ್ರವೀಣ್ ನಾಯ್ಕ್, ವಲಯ ಅರಣ್ಯಾಧಿಕಾರಿಗಳಾದ ಎಎಸ್ ಬೈಲ, ಮಹಾಂತೇಶ್ ಪಾಟೀಲ್, ರವಿಕಿರಣ್ ಸಂಪಗಾವಿ, ನೀಲಕಂಠ ದೇಸಾಯಿ, ಗಣರಾಜ್ ಪಟ್ಗಾರ್, ಸಂತೋಷ್ ಕುಮಾರ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಜೋಯಿಡಾ.